ಒಂದು ನಿಮಿಷ ಯೋಚನೆ ಮಾಡಿ ನೋಡಿದೆ, ಶಿಶಿಕಲ ಕಾರಣ ಯಾರು? ನೀನು ಏನ್ ಹೇಳ್ತಿದ್ದೀರಾ ನೀವು? ಈಗ ಅಂತಂದಿರೋದು ನಾನ್ ಸಾಯೋದಕ್ಕಲ್ಲ, ನಿನ್ನ ಸಾಯಿಸೋದಕ್ಕೆ. ನನ್ನ ಆಸೆ ಇವತ್ತು ಈಡೇರ್ಲಿಲ್ಲ ಅಂದ್ರೂ ಒಂದಲ್ಲ ಒಂದ್ ದಿವಸ ನನ್ನ ಆಸೆ ಈಡೇರ್ಲೇಬೇಕು. ಮುಂದೆ ಬೆಳ್ಳಿ ಚೆನ್ನಾಗಿರ್ಬೇಕಂದ್ರೆ ನೀನ್ ಸಾಯ್ಲೇಬೇಕು. ಡಾಕ್ಟರ್, ಅಪ್ಪ ಹೇಗಿದ್ದಾರೆ? ಸರ್, ದೇವ್ರ ದೊಡ್ಡವನು, ಆಪರೇಷನ್ ಸಕ್ಸಸ್ ಆಯ್ತು, ನಿಮ್ ತಂದೆ ಆರೋಗ್ಯವಾಗಿದ್ದಾರೆ. ಮಾವಾ, ನಾನು ಹೇಳಿಲ್ವಾ ಬಸವರಾಜ್ ಮಾವಯ್ಯ ಬೇಗ ಗುಣ ಆಗಿ ಬರ್ತಾರೆ ಅಂತ? ಈಗ ನೋಡಿ, ಅವ್ರು ಹುಷಾರಾಗಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ರು. ಸರ್, ಇದು ನಿಮ್ಮ ತಂದೆ ಜೇಬಲ್ಲಿ ಸಿಕ್ತು. ನಿಮ್ಗೇನು ಆಗಲ್ಲ ಮಾವಯ್ಯ. ಅಪ್ಪ, ನಂಗೆ ಗೊತ್ತಪ್ಪ, ನೀವಿಷ್ಟೆಲ್ಲ ಮಾಡಿದ್ದು ಬೆಳ್ಳಿಗೋಸ್ಕರ ಅಂತ ನನಗೆ ಗೊತ್ತು. ಆದರೆ ನೀವೀಗ ಮಾಡ್ಕೊಂಡಿದ್ರಿಂದ ಮನೇಲೆಲ್ಲ ಎಷ್ಟು ನೋವು ಪಡ್ತಿದ್ದಾರೆ ಗೊತ್ತಾ? ನಿಮ್ಮ ಮನಸ್ಸಲ್ಲಿ ಏನೇ ನೋವಿದ್ರೆ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ಲಪ್ಪ. ನನ್ನಿಂದ ಆಗಿರೋ ತಪ್ಪನ್ನ ಕ್ಷಮಿಸಿಯಪ್ಪ. ನಿಮ್ಮ ಆಶೀರ್ವಾದ ತಗೊಂಡೆ ಮದುವೆ ಆಗ್ತಾ ಇದೆ, ಯಾಕೆ ಈ ರೀತಿ ದುಡ್ಡು ನಿರ್ಧಾರ ತಗೊಂಡ್ರಿ? ಬೆಳ್ಳಿ ಬಗ್ಗೆ ನೀವು ಯೋಚನೆ ಮಾಡಬೇಡಿಪ್ಪ, ಅವಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನೀವು ಆದಷ್ಟು ಬೇಗ ಹುಷಾರಾಗಿ, ನಮ್ಗೆ ಅಷ್ಟೇ ಸಾಕು. ನಿಮಗೆ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಅಪ್ಪ, ಏನು ಹೇಳಕ್ ಹೋಗ್ತಿದ್ದೀರಾ? ಏನ್ ಹೇಳಿಯಪ್ಪ? ಮಾವಯ್ಯ, ಸಂಬಂಧನ ಮಾಡ್ಕೊಳ್ಳಿ ಮಾವಯ್ಯ, ಇವಾಗ ಏನು ಮಾತಾಡ್ಬೇಡಿ. ಮಾವ, ಯಾಕೆ ಮಾವ ನಿಮಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ನಮ್ಮ ಮದ್ವೆ ಆಗಲ್ಲ, ನೀ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದ್ರು ಕೇಳ್ದೆ, ಈ ರೀತಿ ಮಾಡ್ಕೊಂಡ್ರಲ್ಲ ಮಾವ. ನಿಮಗೇನಾದ್ರೂ ಆದ್ರೆ ನಾವ್ ಚೆನ್ನಾಗಿರ್ತೀವ ಮಾವ, ನಾವ್ ಚೆನ್ನಾಗಿರ್ತೀವ. ನಾನು ಇಷ್ಟು ದಿನ ಕಷ್ಟಪಟ್ಟು ನನ್ನ ಇಮೇಜ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಪ್ಪ, ಆದರೆ ಎಲ್ಲ ಒಂದೇ ಕ್ಷಣದಲ್ಲಿ ನುಚ್ಚುನೂರಾಗೋಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಗೆದ್ದೆ ಗೆಲ್ತೀನಿ ಅಂತ ಬೀಗ್ತಿದ್ದವಳಿಗೆ ಅವಮಾನದ ಬೀಳ್ಕೊಡುಗೆ ಸಿಗುತ್ತೆ ಅಂತ ಭಯನೂ ಆಗಿತ್ತು. ಮದುವೆ ನಿಲ್ಸೋದಕ್ಕೆ ಯಾವುದಾದ್ರೂ ಒಂದು ದಾರಿ ಸಿಗ್ಬಹುದು ಅಂತ ನನ್ನ ಮನ್ಸು ಹೇಳಿತ್ತಪ್ಪ. ನನ್ನ ಊಹೆ ತಪ್ಪಾಗಲಿಲ್ಲ, ಯಾರೋ ರೂಮ್ ಬಾಗಿಲು ತಟ್ಟಿದ್ರು, ಮತ್ತೆ ಯಾರೋ ಕರೆಯೋಕೆ ಬಂದಿದ್ದಾರೆ ಅಂತ ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ನೋಡಿದ್ರೆ ಆಪದ ಬಾಂಧವನಾಗಿ ಬಸವರಾಜ್ ಮಾವ ಬಂದಿದ್ದರು. ಶಿಕಾರಿಗೆ ಹೋಗೋಕೆ ರೆಡಿ ಆಗಿ ಆಗಿದ್ದೆ. ಆಗ ನನ್ನ ಕಣ್ಣು ಮುಂದೆ ನನ್ನ ಬೇಟೆ ಬಂದಂಗ. ಆಗ ನಡೆದಿದ್ದು ಏನಂದ್ರೆ, ಮಾವ ದಯವಿಟ್ಟು ನಂಗೇನು ಮಾಡ್ಬಿಡಿ, ನಿಮ್ ಕೈಗೆ ಮುಗಿತೀನಿ. ಏನ್ ಆಕ್ಟಿಂಗ್ ಮಾಡ್ತಿದ್ಯಾ? ಸ್ವಲ್ಪ ಮುಂಚೆ ರಾಜಾಭಿಷೇಕ್ ಮಾತಾಡ್ತಿದ್ದೆ, ಶೂಟ್ ಮಾಡ್ತೀನಿ ಅಂದ್ಕೂಡ್ಲೆ ಹೇಗೆ ಬೇಡ್ಕೊಳ್ತಿದ್ಯಾ ನೋಡು. ಎಷ್ಟೊಂದು ಆಸೆ ನಿನಗೆ ನಿನ್ನ ಪ್ರಾಣದ ಮೇಲೆ. ಮಾವ ನೀವೀಗ ಏನ್ ಹೇಳ್ತೀರಾ, ನಾನು ಅದನ್ನೇ ಮಾಡ್ತೀನಿ ಮಾವ. ಈ ಮದ್ವೆ ಆಗ್ಬೇಡ ಅಂದ್ರೆ ಖಂಡಿತ ಆಗಲ್ಲ ಮಾವ. ಈಗ್ಲೇ ಹೊರಟೋಗ್ತೀನಿ ಮಾವ, ನಮ್ಮ ಮನೆಗೆ ಹೊರಟೋಗ್ತೀನಿ. ದಯವಿಟ್ಟು ಶೂಟ್ ಮಾಡ್ಬೇಡಿ ಮಾವ. ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಮೆಚ್ಚಿಸೋಕೆ ನನ್ನೇನು ಮುತ್ತುರಾಜ ಅನ್ಕೊಂಡಿದ್ಯಾ? ಮೆಚ್ಚಿಸೋದಕ್ಕಲ್ಲ ಮಾವ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ದಯವಿಟ್ಟು ಮಾವ ಶೂಟ್ ಮಾಡ್ಬಿಡಿ, ನನಗೆ ಪ್ರಾಣ ಭಿಕ್ಷೆ ಕೊಟ್ಬಿಡಿ ಮಾವ, ಬೇಕಿದ್ರೆ ನಿಮ್ ಕಾಲಿಗೆ ಮುಗಿತೀನಿ ಮಾವ. ಮಾವ ನನ್ಗೆ ಮದ್ವೆಗಿಂತ ಪ್ರಾಣ ಮುಖ್ಯ ಮಾವ, ಪ್ರಾಣ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ಈಗ ನೀವು ನನ್ನ ಶೂಟ್ ಮಾಡಿ ಸಾಯಿಸಿದ್ರೆ ನೀವು ಜೈಲಿಗೆ ಹೋಗ್ತೀರ ಮಾವ, ಆಮೇಲೆ ಬೆಳ್ಳಿ ಇನ್ನ ಒಂಟಿ ಆಗ್ತಾಳೆ. ಬೆಳ್ಳಿ, ನನಗೆ ಯಾರು ಶೂಟ್ ಮಾಡಿದ್ದು ಅನ್ನೋ ವಿಷಯ ಹೇಳಬೇಕು. ಬೆಳ್ಳಿ,
ಸಿಟ್ ಸರಿ ಹೋಗ್ಬೇಕು ಅಂದ್ರೆ ನಾನು ಡಿಸೈಡ್ ಮಾಡಿದ್ದೀನಿ. ನಂಗೊಂದು ಮಾತು ಕೊಡಿ ವಿನವರೇ. ಇಲ್ಲ, ಇಂಥ ಟೈಮಲ್ಲಿ ನೀನು ಏನೇನೋ ಡಿಸಿಷನ್ ತಗೋತೀಯ, ನಾನು ಮಾತು ಕೊಡಲ್ಲ. ವಿನವರೇ, ನೀವು ನಿಜವಾಗ್ಲೂ ನನ್ನ ಫ್ರೆಂಡೇ ಆಗಿದ್ರೆ ನನಗೆ ಮಾತು ಕೊಡಲೇಬೇಕು. ದಯವಿಟ್ಟು ಮಾತು ಕೊಡಿ ವಿನವರೇ. ಬಂತು ಅಲ್ಟಿಮೇಟ್ ಆಗಿತ್ತು ಅನಿಕಾ, ನೀನ್ ಬರ್ಬೇಕಾಗಿತ್ತು. ಕಬಾಬ್ಗಿಂತ ಕಾಲ್ ಸೂಪ್ ಆಸಮ್, ಸಖತ್ತಾಗಿತ್ತು. ಹೈಲೈಟ್ ಏನು ಅಂದ್ರೆ, ಊಟಿಯಿಂದ ಅವ್ರ ಬಾವನ್ ಫ್ರೆಂಡ್ಸು ವೈನ್ ತಂದಿದ್ರು. ಓ ಮೈ ಗಾಡ್, ಎಲ್ರು ಇವತ್ತು ಹಗ್ಲಲ್ಲೇ ಲೈಟ್ ಆಗಿ ಟೈಟ್ ಆಗ್ಬಿಟ್ಟಿದ್ವಿ. ನಿಲ್ಸಿ, ಇಲ್ಲಿಗೆ ಮಧು ಮಾಂಸ ಸೇವನೆ ಮಾಡಿ ಬಂದಿರೋದೇ ತಪ್ಪು ಅಂತದ್ರಲ್ಲಿ ಎಲ್ರೆದ್ರಿಗೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಾನ್ ಸೆನ್ಸ್. ಅನಿಕಾ, ಶ್ರದ್ಧೆಯಿಂದ ಪಾದ ಪೂಜೆ ಮಾಡಿ. ಚೆಕ್ ಬರೀ ಅಷ್ಟು ದೊಡ್ಡವಳಾಗಿದ್ದಾಳೆ. ಅಷ್ಟೇ ಅಲ್ಲ, ಯುನೋ ವಾಟ್ಸಪ್ ಅಲ್ಲೂ ಇದ್ದಾಳೆ, ಬೇಕಾದ್ರೆ ಚೆಕ್ ಮಾಡು. ಚೆಕ್ ಚೆಕ್ ವಾಟ್ ಯಾರೋ ಬೀದಿಲ್ ಹೋಗೋ ಭಿಕಾರಿ ಅವನು. ರೆಡಿಯೋ ಯಾರು ನೀವು? ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಯಾವ ಜಾಗಕ್ಕೆ ಸೇರಿಸ್ಬೇಕು ಆ ಜಾಗಕ್ಕೆ ಸೇರಿಸ್ತೀರಾ? ರೆಡಿಯೋ ಪಂಚಲಿಂಗಗಳಲ್ಲಿ ಈಗಾಗಲೇ ಮೂರು ಲಿಂಗಗಳು ಕೂಡಿವೆ, ಇನ್ನೆರಡು ಲಿಂಗಗಳನ್ನ ಸೇರಿಸಬೇಕಲ್ಲವ್ವ. ಅದೆಯೋ ಲಿಂಗ ಸ್ಫಟಿಕ ಲಿಂಗ. ಅಂಟಿ, ಅರ್ಶನ್ ತರ ಕೊಡ್ರಿಲ್ಲ, ನಾನು ಕಟ್ತೀನಿ. ಹಳೆ ಕಟ್ಟು ಮಾಂಗಲ್ಯಂ ತಂದು ನಾನೇನ. ನಿಲ್ಸಿ,